ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರುವ ಬುದ್ಧಿಮಾಂದ್ಯತೆ ಮತ್ತು ಅಂಗವೈಕಲ್ಯ ಇವೆರಡಕ್ಕೂ ಪ್ರಮುಖ ಕಾರಣವಾಗಿರ್ತಕ್ಕಂಥ ಕಾಯಿಲೆ CP ಅಥವಾ ಸೆರೆಬ್ರಲ್ ಪಾಲ್ಸಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಸೆರೆಬ್ರಲ್ ಪಾಲ್ಸಿ ಎಂಬುವ ಕಾಯಿಲೆಯು ಬೆಳವಣಿಗೆಯ ಹಂತದಲ್ಲಿರ್ತಕ್ಕಂಥ ಮೆದುಳನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಹಾನಿ ಮಾಡುತ್ತದೆ ಮತ್ತು ಈ ಮೆದುಳಿಗೆ ಆಗಿರತಕ್ಕಂಥ ಹಾನಿ ಅದು ಇರ್ರಿವರ್ಸಿಬಲ್ ಅಂದರೆ ಪರ್ಮನೆಂಟ್ ಡ್ಯಾಮೇಜ್ ಆಗಿರುತ್ತದೆ. ಅದು ತಾತ್ಕಾಲಿಕ ತೊಂದರೆ ಆಗದೆ ಅದು ಜೀವನ ಪರ್ಯಂತ ಕಾಡತಕ್ಕಂಥ ಒಂದು ಮೆದುಳಿನ ತೊಂದರೆ ಆಗಿರುತ್ತದೆ. ಅದರ ಬಗ್ಗೆ ಈಗ ನಾವಿಲ್ಲಿ ತಿಳಿದುಕೊಳ್ಳೋಣ. ಸೆರೆಬ್ರಲ್ ಪಾಲ್ಸಿ ಹೆಸರು ಹೇಳತ್ತಕ್ಕೆ ಸೆರೆಬ್ರಲ್ ಅಂದರೆ ಏನಪ್ಪ ಅಂದರೆ ಮೆದುಳಿನ ಒಂದು ಭಾಗ, ಮೆದುಳಿನ ಒಂದು ಭಾಗಕ್ಕೆ ಆಗ್ತಕ್ಕಂಥ ತೊಂದರೆಯಿಂದ ಆ ಮಗುವಿಗೆ ನಾನಾ ಬಗೆಯ ಬುದ್ಧಿಮಾಂದ್ಯತೆ ಮತ್ತು ಅಂಗವೈಕಲ್ಯ ಉಂಟಾಗುತ್ತದೆ. ನಿಮಗೆ ಗೊತ್ತಿದ್ದಂಗೆ ನಮ್ಮ ಬ್ರೈನು ಒಂಥರ ಕಂಟ್ರೋಲ್ ಸೆಂಟ್ರ್, ಅದು ನಮ್ಮ ಬುದ್ಧಿಶಕ್ತಿಗೂ ಕಂಟ್ರೋಲ್ ಸೆಂಟ್ರು, ನಮ್ಮ ದೇಹದ ವಿವಿಧ ಅಂಗಗಳನ್ನು ಬೇರೆ ಬೇರೆ ರೀತಿಯ ಕಮ್ಯಾಂಡ್ಗಳನ್ನ ಮತ್ತು ಅವುಗಳು ಉಪಯೋಗಿಸಬೇಕು ಬೇಡುವಂಥ ಆರ್ಡರ್ ಕೊಡೋದು ಮೆದುಳು. ನಾವು ಮಲಗಿದಾಗೂ ಮೆದುಳು ನಿದ್ದೆಯಲ್ಲೂ ಕೆಲಸ ಮಾಡ್ತಾ ಇರುತ್ತೆ. ಅದು ನಾವು ಹುಟ್ಟಿದಾಗಿಂದ ಭ್ರೂಣಾವಸ್ಥೆಯಲ್ಲಿ ಏನು ಮೆದುಳು ಬೆಳೀತದೋ ಅವಾಗ ಕೆಲಸ ಮಾಡೋಕ್ಕೆ ಶುರುವಾಗಿದ್ದು ಸತ್ತಾಗಲೇ ನಿಲ್ಸೋದು. ಇನ್ ಬಿಟ್ವೀನ್ ಮೆದುಳು ಕೆಲಸ ಮಾಡೋದು ನಿಲ್ಲಿಸ್ತಪ್ಪ ಅಂದರೆ ಅವರಿಗೆ ಬ್ರೈನ್ ಡೆಡ್ ಅಂತ ಕರೆಯೋದು ನೋಡಿದ್ದೀರ, ಏ ಆಕ್ಸಿಡೆಂಟ್ ಆಯ್ತಂತಪ್ಪ ಬ್ರೈನ್ ಡೆಡ್ ಆಯ್ತಂತೆ. ಅದಕ್ಕೆ ಬ್ರೈನ್ ಡೆಡ್ ಆದವರಿಗೆ ಬೇರೆ ಭಾಗದ ಅಂಗಗಳು ಕೆಲಸ ಮಾಡ್ತಾ ಇರ್ತವೆ, ಆದರೆ ಅವರು ಜೀವಂತ ಶವವಾಗಿರ್ತಾರೆ, ಯಾವತ್ತೂ ಎದ್ದಾಳಲ್ಲ ಮಾತಾಡಲ್ಲ, ಅವ್ರನ್ನ ನಿರಂತರವಾಗಿ ಆರೈಕೆ ಮಾಡಬೇಕು. ಆದರೆ ಯಾರ ಕೈಲಿನೂ ಒಬ್ಬ ವ್ಯಕ್ತಿನ ಸಹಾಯತನ ನಿರಂತರವಾಗಿ ಆರೈಕೆ ಮಾಡೋಕ್ಕಾಗಲ್ಲ. ಮತ್ತು ಆ ಥರದ ವ್ಯಕ್ತಿ ಬ್ರೈನ್ ಡೆಡ್ ಆಗಿರೋದ್ರಿಂದ ಬೇರೆ ಬೇರೆ ಥರದ ಕಾಯಿಲೆಗಳು ಅವ್ರಿಗೆ ಬಂದು ಸತ್ತೋಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಬೇರೆ ಅವಯವಗಳು ಕೆಲಸ ಮಾಡಿ ಬ್ರೈನ್ ಡೆಡ್ ಆದ್ರೂ ಅವ್ರನ್ನ ಸತ್ತಾನೆ ಅಂತಲೇ ಘೋಷಣೆ ಮಾಡ್ತಾರೆ. ಬಟ್ ಆ ಥರದ ವ್ಯಕ್ತಿ ತನ್ನ ದೇಹದ ಇತರ ಅಂಗಗಳು, ಕಣ್ಣುಗಳನ್ನ, ಕಿಡ್ನಿಗಳನ್ನ, ಹೃದಯ, ಸೊ ಯೂಶ್ವಲಿ ಆಕ್ಸಿಡೆಂಟ್ ಅಂದರೆ ಆರೋಗ್ಯವಂತ ವ್ಯಕ್ತಿಗಳು, ಹದಿಹರೆಯದ ವಯಸ್ಸಿನ ಮಕ್ಕಳು, ಅವರಿನ್ನೂ ವಯಸ್ಕರಾಗಿರ್ತಾರೆ, ಇನ್ನು 18 ವರ್ಷದಿಂದ 30-40 ವರ್ಷದೊಳಗೆ ಇರ್ತಾರೆ, ಅವರವೆಲ್ಲ ದೇಹದ ಭಾಗಗಳು ಚೆನ್ನಾಗಿರ್ತವೆ. ಇತ್ತೀಚೆಗೆ ಸುಮಾರು ಜನ ಅವನ್ನೆಲ್ಲ ಬೇರೆಯವರಿಗೆ ದಾನ ಕೊಡ್ತಾರೆ, ಯಾಕಂದ್ರೆ ಬ್ರೈನ್ ಡೆಡ್ ಆದಮೇಲೆ ಅವರು ಇನ್ನು ಯಾವುದೇ ಥರದ ಸಾರ್ಥಕ ಜೀವನ ನಡೆಸಲ್ಲ, ಮತ್ತು ಅವ್ರನ್ನ ಏನೇ ಆರೈಕೆ ಮಾಡಿದ್ರು ಕೆಲವು ದಿನ ಆದಮೇಲೆ ಬ್ರೈನ್ ಕೆಲಸ ಮಾಡದೇ ಇರೋದಕ್ಕೆ ನಿಧಾನಕ್ಕೆ ಬೇರೆ ಬೇರೆ ಅಂಗಗಳು ಕೆಲಸ ಮಾಡೋದು ನಿಲ್ಲಿಸಿ ಸತ್ತೋಗ್ತವೆ. ಆದ್ದರಿಂದ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆಗಿ ಆದಷ್ಟು ಬೇಗ ಅವರು ಅಂಗಾಂಗ ದಾನ ಮಾಡಿದರೆ ಬೇರೆಯವರಿಗೆ ಅವ್ರನ್ನ ಉಪಯೋಗಿಸ್ಕೋಬೋದು. ಸೊ ಬೆಳವೆ ಹಂತದಲ್ಲಿರ್ತಕ್ಕಂಥ ಮೆದುಳಿಗೆ ಯಾವುದೇ ಥರದ ಹಾನಿ ಉಂಟಾಗಿ ಅದು ಡ್ಯಾಮೇಜ್ ಆದರೆ ಈ ಸೆರೆಬ್ರಲ್ ಪಾಲಿಸಿ ಬರುತ್ತದೆ. ಇದು ನಮ್ಮ ಮೆದುಳು ಮೊದಲೇ 2 ವರ್ಷದಲ್ಲಿ ಬಹಳ ಬೆಳೆಯುತ್ತೆ. ಹುಟ್ಟಿದಾಗ ಈ ದೊಡ್ಡವ್ರಿಗಿರ್ತಕ್ಕಂಥ ಮೆದುಳಿನ ಶೇಕಡ 25 ಮಾತ್ರ ಬೆಳೆದಿರುತ್ತೆ, 2 ವರ್ಷ ಆಗೋಷ್ಟೊತ್ತಿಗೆ ಶೇಕಡ 90 ಬೆಳೆಯುತ್ತೆ, ಮತ್ತು ಮಕ್ಕಳು ಅಧಿವಯಸ್ಕ ಮುಟ್ಟೋಷ್ಟೊತ್ತಿಗೆ ಅಂದರೆ 13-14 ವರ್ಷ ಅಷ್ಟೊತ್ತಿಗೆ 100% ಬ್ರೈನು ಬೆಳೆದು ಹೋಗುತ್ತೆ. ಸೊ ಆದ್ದರಿಂದ ಮೊದಲು 2 ವರ್ಷದೊಳಗೆ ಬ್ರೈನ್ಗೆ ಏನಾದರೂ ತೊಂದರೆಯಾಗಿ ಡ್ಯಾಮೇಜ್ ಆದರೆ, ಇಲ್ಲ ಮೊದಲು 10 ವರ್ಷದೊಳಗೆ ಬ್ರೈನ್ಗೆ ಡ್ಯಾಮೇಜ್ ಆದರೆ, ಅದು ಪರ್ಮನೆಂಟ್ ಡ್ಯಾಮೇಜ್ ಆದರೆ, ಈ ಮಗು ನಾನಾ ಥರದ ಬುದ್ಧಿಮಾಂದ್ಯತೆ ಮತ್ತು ಅಂಗವೈಕಲ್ಯದಿಂದ ನರಳುತ್ತದೆ. ಇದು ಮಗು ಸಾಯುವವರೆಗೂ ಮಗುವನ್ನು ಬಾಧಿಸುತ್ತದೆ. ಈ ಥರದ ಕಾಯಿಲೆನೇ ನಾವು ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೀವಿ. ಈ ಯಾವ ಕಾರಣಗಳಿಂದ ಬರ್ತದೆ ಅಂತ ಹೇಳೋದಾದರೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮಗು ಹೆರಿಗೆಯಾದ ಸಮಯದಲ್ಲಿ ಉಸಿರು ಕಟ್ಟೋದು. ನಿಮಗೆ ಗೊತ್ತಿದೆ ಹೊಟ್ಟೆ ಒಳಗೆ ಮಗು ಉಸಿರಾಟ ಮಾಡಲ್ಲ, ಕರಳು ಬಳ್ಳಿಯಿಂದ ಮಗುಗೆ ಬೇಕಾದ ಆಕ್ಸಿಜನ್ನು ತಾಯಿಯಿಂದ ಬರ್ತಾ ಇರುತ್ತೆ. ಆದರೆ ಹುಟ್ಟಿದ ತಕ್ಷಣ ನಾವು ಯಾವಾಗ ಕರಳು ಬಳ್ಳಿ ಕಟ್ ಮಾಡ್ತವೋ ಆವಾಗ ತಾಯಿಯಿಂದ ಯಾವುದೇ ಆಕ್ಸಿಜನ್ ಮಗುಗೆ ಬರಲ್ಲ. ಆ ಥರ ಮಗು ಹುಟ್ಟಿದ ತಕ್ಷಣವೇ ಮೊದಲು ಉಸಿರು ತಗೋಬೇಕು. ಆ ಮಗು ಹುಟ್ಟಿದ ತಕ್ಷಣ ಮೊದಲು ಉಸಿರು ತಗೊಳ್ಳೋದೇ ಅಳೋದು. ಸೊ ಯಾವ ಮಗು ಹುಟ್ಟಿದ ತಕ್ಷಣ ಚೆನ್ನಾಗಿ ಕಿರಿಚುತ್ತೋ ಖುಷಿ ಪಡಬೇಕು ನೀವು, ಅಯ್ಯೋ ಮಗು ಅಳ್ತಾ ಇದೆ ಅಂತ ಬೇಜಾರಾಗಬಾರ್ದು. ಯಾಕಂದರೆ ಮಗು ಸಕ್ಸಸ್ಫುಲಿ ಉಸಿರಾಡ್ತಾ ಇದೆ, ಚೆನ್ನಾಗಿ ಉಸಿರಾಟ ಎಸ್ಟಾಬ್ಲಿಷ್ ಆಗಿದೆ. ಮಗು ಮೇಜರ್ ಸಕ್ಸಸ್ ಇದ್ದಂಗೆ ಅದು. ಮಗು ಹುಟ್ಟಿದ ತಕ್ಷಣ ಅಳುತ್ತಂದ್ರೆ ವೈದ್ಯರಿಗೆ, ತಂದೆ ತಾಯಿಗಳಿಗೆ, ಎಲ್ಲರಿಗೂ ಒಂದು ಮೇಜರ್ ಅಚೀವ್ಮೆಂಟ್.
ಯಾಕಂದರೆ ಅವು ಉಸಿರಾಟ ಶುರು ಮಾಡ್ತು. ಇನ್ನು ಆಕ್ಸಿಜನ್ನು ತನ್ನ ಆಕ್ಸಿಜನ್ ತಾನೇ ಇಂದು ಉಸಿರಾಡ್ಬಿಟ್ಟು ದೇಹದ ಭಾಗಗಳಿಗೆ ಕೊಡ್ತದೆ. ಸೊ ಆಕ್ಸಿಜನ್ ಅಂದರೆ ಪ್ರಾಣವಾಯು. ಒಂದು ಸರಿ ಎಲ್ಲದಕ್ಕೂ ಕೊಡೋಕ್ಕೆ ಶುರು ಮಾಡ್ತಪ್ಪ ಅಂದರೆ ಎಲ್ಲ ಅವಯವಗಳನ್ನು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊತವೆ. ಸೊ ತಾಯಿಯಿಂದ ಮಗು ಬೇರ್ಪಟ್ಟ ತಂದೆ ಆದ ಇಂಡಿಪೆಂಡೆಂಟ್ ಜೀವನ ಶುರು ಮಾಡುತ್ತೆ. ಸೊ ಹೊಟ್ಟೆ ಒಳಗಿದ್ದಾಗ ಯಾವುದೇ ಕಾರಣದಿಂದ ಬೆಳವಣಿಗೆ ಹಂತದಲ್ಲಿ ಮಗುವಿಗೆ ಬೆಳವಣಿಗೆಗೆ ತೊಂದರೆ ಆಗೋದು, ಇಲ್ಲ ಹುಟ್ಟ ಸಮಯದಲ್ಲಿ ಮಗುವಿಗೆ ರಕ್ತ ಸಂಚಾರ ನಿಂತೋಗೋದು. ಸೊ ಬರೀ ಒಂದು 5 ನಿಮಿಷ ರಕ್ತ ಸಂಚಾರ ನಿಂತ್ರೂ ಬ್ರೈನ್ ಡ್ಯಾಮೇಜ್ ಆಗಿಬಿಡುತ್ತೆ, ಮತ್ತು ಅದು ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಈ ಸೆರೆಬ್ರಲ್ ಪಾಲ್ಸಿಯಲ್ಲಿ ಮಗು ಹುಟ್ಟುವಾಗ ಒಳಗಡೆ ಸುಸ್ತಾಗಿರುತ್ತೆ ಮಗು, ಕೆಲವರು ತುಂಬ ಲೇಟಾಗಿ ಬರ್ತಾರೆ ಡೆಲಿವರಿಗೆ, ಸುಸ್ತು ಗಿಸ್ತು ಎಲ್ಲ ಆಗಿ ಮಗು ಮಿಸ್ ಕಾಡೋದು ಗೊತ್ತಾಗಲ್ಲ ಅನ್ನೋ ಸ್ಟೇಜಿಗೆ ಬರ್ತಾರೆ. ಇನ್ನು ಕೆಲವು ಸರಿ ಏನಾಗ್ಬಿಡುತ್ತೆ, ಒಕ್ಕಳು ಗಂಟು ಹಾಕೊಂಬಿಟ್ಟಿರುತ್ತೆ, ಹಗ್ಗ ಹೆಂಗೆ ಗಂಟು ಹಾಕುತ್ತೆ, ಹಂಗೆ ಗಂಟು ಹಾಕಂದಾಗ ಏನಾಗುತ್ತೆ, ರಕ್ತ ಸಂಚಾರ ಆಗಲ್ಲ. ರಕ್ತ ಸಂಚಾರ ಆಗದೆ ಇದ್ದಾಗ ಏನಾಗುತ್ತೆ, ಮಗುವಿನ ತಲೆಗೆ ಡ್ಯಾಮೇಜ್ ಆಗುತ್ತೆ. ಸೊ ಈ ಥರದ ಆದಾಗ ಮಗುವಿಗೆ ಸೆರೆಬ್ರಲ್ ಪಾಲ್ಸಿ ಆಗಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ. ಮಗು ಹುಟ್ಟಿದ ಮೇಲೆ ನಾನಾ ಥರದ ಕಾಯಿಲೆಗಳಿಂದ ಈ ಮೆದುಳು ಜ್ವರ ಬರ್ಬೋದು, ಇಲ್ಲ ಮೆದುಳಿಗೆ ಪೆಟ್ಟು ಬೀಳ್ಬೋದು, ಇಲ್ಲ ಮೆದುಳಿಗೆ ಇನ್ನೇನೋ ಥರದ ಸಮಸ್ಯೆಗಳಿಂದ ಈ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಮಗುವಿಗೆ ಯಾವುದೇ ಥರದ ಡ್ಯಾಮೇಜ್ ಆದರೆ ಈ ಸೆರೆಬ್ರಲ್ ಪಾಲ್ಸಿ ಆಗುತ್ತೆ. ಆದರೆ ಪ್ರಮುಖ ಕಾರಣ ಮಗು ಹುಟ್ಟೋ ಸಮಯದಲ್ಲಿ ಮಗು ಉಸಿರಾಟ ಮಾಡಿದೆ ಸರಿಗೆ ಮಗು ಆಗ್ತಕ್ಕಂಥ ಬ್ರೈನ್ ಡ್ಯಾಮೇಜಿಂದ ಬರ್ತಕ್ಕಂಥ ಕಾಯಿಲೆ. ಸೊ ಈ ಸೆರೆಬ್ರಲ್ ಪಾಲ್ಸಿಯಲ್ಲಿ ಏನೇನಾಗ್ಬೋದಪ್ಪ, ಮಗು ಬುದ್ಧಿಮಾಂದ್ಯ ಇರುತ್ತೆ, ಮತ್ತು ಯಾವ್ಯಾವ ಅಂಗಗಳು ಈ ಮೆದುಳು ಕಂಟ್ರೋಲ್ ಮಾಡೋದು, ಯಾವ್ಯಾವ ಅಂಗಗಳು ಯಾವ್ಯಾವ ಭಾಗಕ್ಕೆ ಮೆದುಳಿಗೆ ಹಾನಿಯಾಗಿದೆ ಆ ಅಂಗಗಳು ಕೆಲಸ ಮಾಡಲ್ಲ. ಕಣ್ಣು ಕಂಟ್ರೋಲ್ ಮಾಡೋ ಭಾಗ ಹಾನಿಯಾಗಿತ್ತಪ್ಪ ಅಂದರೆ ಕಣ್ಣು ಕಾಣಲ್ಲ, ಕಿವಿ ಕಂಟ್ರೋಲ್ ಮಾಡೋ ಭಾಗ ಹಾನಿಯಾಗಿತ್ತಂದರೆ ಕಿವಿ ಕೇಳಿಸಲ್ಲ, ಈ ನಾಲಿಗೆ ತುಟಿ ಮಾತಾಡ್ತಕ್ಕಂಥ ಭಾಗ ಡ್ಯಾಮೇಜ್ ಆತಂದರೆ ಮಾತು ಬರಲ್ಲ. ಸೊ ಈ ಥರ ಇರುತ್ತೆ. ಆದರೆ ಪ್ರಮುಖವಾಗಿ ಈ ನಮ್ಮ ಓಡಾಟ ನಡೆದಾಟ ಮಾಡ್ತಕ್ಕಂಥ ಸ್ನಾಯುಗಳ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ಈ ಮಗುಗೆ ನಾನಾ ಥರದ ಓಡಾಟ ನಡೆಸೋಕ್ಕೆ ಬೇಕಾದಂಥ ಶಕ್ತಿ ಇಲ್ಲದೆ ಇರ್ಬೋದು. ಸ್ವಲ್ಪವೂ ಶಕ್ತಿ ಇಲ್ಲ 4 ಕಾಲುಗಳಲ್ಲಿ ಅಂದರೆ ಅದಕ್ಕೆ ಕ್ವಾಡ್ರಿಪ್ಲೇಜಿಯ ಅಂತ ಹೇಳ್ತೀವಿ. ಅಲ್ಪ ಸ್ವಲ್ಪ ಶಕ್ತಿ ಇದೆ ಅಂದರೆ ಕ್ವಾಡ್ರಿಪೆರೆಸಿಸ್ ಅಂತೀವಿ. ಬರೀ ಒಂದು ಕಡೆ ಇದೆ, ಎಡಗಡೆ ಬಲಗಡೆ ಇಲ್ಲ ಅಂದರೆ ಹೆಮಿಪ್ಲೇಜಿಯ ಅಂತ ಹೇಳ್ತೀವಿ. ಬರೀ ಕೈಯಲ್ಲಿ ಶಕ್ತಿ ಇದೆ, ಕಾಲಲ್ಲಿ ಇಲ್ಲ ಅಂದರೆ ಬೈಪ್ಲೇಜಿಯ ಅಂತ ಹೇಳ್ತೀವಿ. ಈ ಥರ ಡಿಫ್ರೆಂಟ್. ಸೊ ಮೆದುಳಿಗೆ ಎಷ್ಟು ಹಾನಿಯಾಗಿದೆ, ತೀವ್ರ ಥರ ಹಾನಿಯಾಗಿದೆ ಅಂದರೆ ಇಡೀ ದೇಹದಲ್ಲೇ ಶಕ್ತಿ ಇರಲ್ಲ. ಅದು ಹುಟ್ಟಿದಾಗಿಂದ ಒಂಥರ ಬೆಡ್ ರಿಡನ್ ಮಗು, ಹಾಸಿಗೆಯಲ್ಲೇ ಎಲ್ಲ ಮಾಡಬೇಕಾಗತ್ತೆ. ಆ ಥರದ ಮಕ್ಕಳು ಭಾಳ ದಿನ ಬದುಕುಳಿಯಲ್ಲ, ಸತ್ತು ಹೋಗ್ತವೆ. ಆದರೆ ಕೆಲವು ಸರಿ ಪಾರ್ಷಿಯಲ್ ಬ್ರೈನ್ ಡ್ಯಾಮೇಜ್ ಆಗಿಬಿಟ್ಟು ಒಂದು ಕಾಲಲ್ಲಿ ಶಕ್ತಿ ಕಮ್ಮಿ ಆಗೋದು, ಒಂದು ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಆಗೋದು, ಕಿವಿ ಸ್ವಲ್ಪ ಮಂದ ಆಗೋದು, 2 ಕಾಲುಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಶಕ್ತಿ ಕಮ್ಮಿ ಆಗೋದು, ಮತ್ತು ಬುದ್ಧಿಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಇರೋದು, ಈ ಥರನೂ ಆಗುತ್ತೆ. ಸೊ ಇದು ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಕೆಲವು ಸರಿ ಆಯುರ್ವೇದದ ಹತ್ರ ಹೋಗ್ತಾರೆ, ಅಲೋಪತಿ ಹತ್ರ ಹೋಗ್ತಾರೆ, ಹೋಮಿಯೋಪತಿ ಹತ್ರ ಹೋಗ್ತಾರೆ. ಅವ್ರಿಗೊಂದು ನಂಬಿಕೆ, ಈಗ ನಮ್ಮ ಹತ್ರ ಬರ್ತಾರೆ ಅಲೋಪತಿಕ್ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರುಗಳ ಹತ್ರ, ನಾವು ಇರೋದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಇದು ಪರ್ಮನೆಂಟ್ ಡ್ಯಾಮೇಜ್ ಅಮ್ಮ, ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಟ್ರೈನಿಂಗ್ ಮಾಡಬೇಕು ಮಗುನ, ಮತ್ತು ಇದು ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು. ಆ ಮಾತು ಕೇಳಿದ ತಕ್ಷಣ ಅವರಿಗೆ ಓ ಇದು ಇಂಗ್ಲೀಷ್ ಮೆಡಿಸಿನಲ್ಲಿ ಕ್ಯೂರ್ ಆಗಲ್ಲಂತೆ, ಬೇರೆ ಇದರಲ್ಲಿ ನೋಡೋಣ. ಸೊ ಇವ್ರ ಮನಸ್ಥಿತಿ ಅರ್ಥಕೊಂಬಿಟ್ಟು ಬೇರೆ ಕೆಲವರು ವೈದ್ಯರು ಇರ್ತಾರೆ, ಅವರು ನಾವು ಸರಿ ಮಾಡಿಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಪಾಪ ಅವ್ರ ಹತ್ರನೂ ಒಂದು 5-6 ವರ್ಷ ಓಡಾಡ್ತಾರೆ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಇದು ಸರಿ ಹೋಗಲ್ಲ ಅಂತ. ಆವಾಗ ಎಲ್ಲ ಪ್ರಯತ್ನನೂ ಬಿಡ್ತಾರೆ. ಕೆಲವರು ಮಗುಗೆ ಎಲ್ಲ ಪ್ರಯತ್ನ ಬಿಟ್ಟು ಅದು ಕಾಳಜಿ ತೋರಿಸ್ತೇ ನರಳಿ ನರಳಿ ಸಹಾಯ ಮಾಡ್ತಾರೆ. ಇನ್ನು ಕೆಲವರು ಅಯ್ಯೋ ನಮ್ದು ಯಾವುದೋ ಜನ್ಮದ ಕರ್ಮ, ಏನು ಮಾಡೋಕ್ಕಾಗಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂದು ಆದಷ್ಟು ಶಕ್ತಿ ಮೀರಿ ನೋಡ್ಕೊತಾರೆ. ಅಲ್ಪ ಪ್ರಮಾಣದ ತೊಂದರೆ ಆಗಿದ್ದರೆ ಮಗುಗೆ ಸ್ವಲ್ಪ ಕುಂಟೋದು ಮಾಡೋದು ಮಾಡ್ಬೋದು ನಡೆಯುವಾಗ. ಬುದ್ಧಿಶಕ್ತಿ ಓದೋಕ್ಕೆ ಬರೆಯೋಕ್ಕೆ 100%, 80%, 70% ತೆಗೆದೆ ಹೋದರೆ ನಾರ್ಮಲಾಗಿ ಓದ್ಕೊಂಡು ಮಾಡ್ಕೊಂಡು ಪಾಸ್ ಆಗ್ಬೋದು. ಸ್ವಲ್ಪ ಮಟ್ಟ ದೃಷ್ಟಿ ಮಾಂದ್ಯತೆ ಇದ್ದರೆ ಅದನ್ನ ಕನ್ನಡಕ ಕಿನ್ನಡಕ ಕೊಟ್ಟು ಸರಿಪಡಿಸ್ಬೋದು. ಆ ಥರದ್ರೆ ಈ ಥರದ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಬೇಕಾಗುತ್ತೆ. ಮಗುವಿಗೆ ಯಾವ್ಯಾವ ಥರದ ತೊಂದರೆ ಇದೆ ಆ ಥರದ ತೊಂದರೆ ಬೇಕಾದ ವೈದ್ಯರುಗಳೆಲ್ಲ ಬೇಕು. ಕಣ್ಣಿನ ಡಾಕ್ಟ್ರ್ ಬೇಕಾಗ್ಬೋದು, ಕಿವಿ ಡಾಕ್ಟ್ರ್ ಬೇಕಾಗ್ಬೋದು, ಮೂಳೆ ಡಾಕ್ಟ್ರ್ ಬೇಕಾಗ್ಬೋದು, ಮಕ್ಕಳ ಡಾಕ್ಟ್ರ್ ಬೇಕಾಗ್ಬೋದು, ನರರೋಗ ತಜ್ಞರು ಬೇಕಾಗ್ಬೋದು. ಇದ್ರ ಜೊತೆ ಫಿಸಿಯೋಥೆರಪಿ ಅಂತ ಕೇಳಿರ್ತೀರ ನೀವು, ಟ್ರೈನಿಂಗ್ ಮಾಡೋದು. ಅಂದರೆ ನಮ್ಮ ಪುರಾತನ ಕಾಲದಿಂದ ಮಾಡ್ಕೊಂತ ಬಂದಿರೋದು ಮಸಾಜ್ ಮಾಡೋದು,
ಎಣ್ಣೆ ಹಚ್ಚಿಬಿಟ್ಟು ಕೈ ಕಾಲುಗಳು ನೀವು ಅದು ಯಾರು ಕೈ ಕಾಲು ಬಿದ್ದು ಹೋಗಿರ್ತವೆ, ಕೈ ಕಾಲುಗಳು ಯಾವ ಕೆಲಸ ಮಾಡಲ್ಲ, ಅದಕ್ಕೆ ಈ ಫಿಸಿಯೋಥೆರಪಿ ಮಾಡ್ತೀವಿ ನಮ್ಮ ಇಂಗ್ಲೀಷ್ ಮೆಡಿಸಿನಲ್ಲಿ. ಅದೇ ನಮ್ಮದ್ರಲ್ಲಿ ಮಸಾಜ್, ಬೇರೆ ಬೇರೆ ಥರ ಆಯಿಲ್ ಹಾಕ್ಬಿಟ್ಟು ಅವನ್ನ ಅಂದಿ ತಿಕ್ಕೋದು, ನೀವೋದು, ನಾವು ಕೈ ಕಾಲುಗಳನ್ನ ಅಲ್ಲಾಡ್ಸೋದು, ಇವನ್ನೆಲ್ಲ ಮಾಡೋದು. ಸೊ ಈ ಥರ ಬುದ್ಧಿಮಾಂದ್ಯ ಮಕ್ಕಳನ್ನ ಆರೈಕೆ ಮಾಡೋದು ಹೆಂಗೆ, ಇಲ್ಲ ಅಂಗವಿಕಲ ಮಕ್ಕಳನ್ನ ಆರೈಕೆ ಮಾಡೋದು ಹೆಂಗೆ ಅಂತ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದು ನೋಡಿ. ಇಲ್ಲಿ ನಮ್ಮ ಪ್ರಮುಖ ಉದ್ದೇಶ ಏನಾಗಿರುತ್ತೆ, ಆದಷ್ಟು ಮಗು ತನ್ನ ಸ್ವಂತ ಕಾಲ ಮೇಲೆ ತನ್ನ ಕೆಲಸಗಳು ಮಾಡಬೇಕು, ಅದಕ್ಕೂ ಒಂದು ಜೀವಿಸ ಹಕ್ಕಿದೆ, ಒಂದು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಜೀವನ ನಡೆಸಬೇಕು ಅಂತಂದು. ಆ ಥರ ಮಾಡಬೇಕಪ್ಪ ಅಂದರೆ ಈ ಥರದ ಮಕ್ಕಳುಗಳನ್ನ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕಂದ್ರೆ ಮೇನ್ ಮೂರು ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಅವ್ರ ಊಟ ಅವ್ರು ತಿನ್ನೋಕ್ಕೆ ಟ್ರೈನಿಂಗ್ ಕೊಡಬೇಕು, ಆದಷ್ಟು ಕಲಿಸ್ಕೊಡೋದು ಊಟ ಹೆಂಗೆ ತಿನ್ನೋದು ಮಾಡೋದು ಅಂತ. ಎರಡನೇದು ಸ್ನಾನ ಗೀನ ಮಾಡೋದು, ಮತ್ತು ಶೌಚಾಲಯಕ್ಕೆ ಹೋಗಿ ಬರೋದು, ಅವ್ರು ಕಕ್ಕ ಮಾಡೋದು, ಬೇದಿ ಉಚ್ಚೆ ಮಾಡಿ ತೊಳ್ಕೊಂಬರೋದು ಹೆಂಗೆ ಅಂತ ಗೊತ್ತಿರಬೇಕು. ಅದಾದಮೇಲೆ ಸ್ನಾನ ಮಾಡೋದು ಗೊತ್ತಿರಬೇಕು. ಇವು ಮೂರು ಕೆಲಸ ಮಾಡಿದ್ರು ಅಟ್ಲೀಸ್ಟು ಟೈಮ್ ಸರಿಗೆ ಅವರಿಗೆ ಕಲಿಸ್ಕೊಟ್ಟು, ಅವ್ರ ಊಟ ಅವ್ರು ತಿನ್ನೋಕ್ಕೆ, ಅವ್ರ ಬಟ್ಟೆ ಅವ್ರು ಹಾಕೊಳಂಗೆ, ಅವ್ರ ಸ್ನಾನ ಅವ್ರು ಮಾಡೋಂಗೆ, ಅವ್ರ ಕಕ್ಕ ಉಚ್ಚೆ ಅವ್ರು ಮಾಡೋವಷ್ಟು ಜ್ಞಾನ ಮಗುಗಿತ್ತಪ್ಪ ಅಂದರೆ ಅಂಥ ದೊಡ್ಡ ಬರ್ಡನ್ ಅನಿಸಲ್ಲ ನೋಡ್ಕೊಳ್ಳೋರಿಗೆ. ಲೈಫ್ ಲಾಂಗ್ ಮಗು ಎಷ್ಟು ಚೆನ್ನಾಗಿ ಬದುಕಿರ್ತ ಅಷ್ಟು ಜನ ನೋಡ್ಕೋಬೋದು. ಆದರೆ ಇವ್ನು ಯಾವನು ಮಾಡೋಕ್ಕೆ ಅಶಕ್ತವಾಗಿದೆ ಮಗು ಅಂದರೆ ಅದು ಬೆಡ್ ರಿಡನ್ ಆಗುತ್ತೆ. ಆ ಥರ ನೋಡ್ಕೊಳ್ಳೋದು ಎಷ್ಟೇ ಕಾಳಜಿ ವಹಿಸಿದ್ರು ತುಂಬ ಕಷ್ಟ, ಮತ್ತು ಆ ಥರ ಮಕ್ಕಳು ತುಂಬ ವರ್ಷ ಬದುಕೋದು ಭಾಳ ಕಷ್ಟ. ಯಾಕಂದ್ರೆ ಒಂದ್ಸರಿ ಬೆಡ್ ರಿಡನ್ ಆಗಿ ಏನು ಮಿಸ್ ಕಾಡಲ್ಲ ಅಂದರೆ ನಾನಾ ಥರದ ಕಾಂಪ್ಲಿಕೇಶನ್ಗಳಾಗ್ಬಿಟ್ಟು ಎಷ್ಟೇ ಕಾಳಜಿ ಕೊಟ್ಟರೆ ಆ ಮಗು ಸತ್ತೋಗುತ್ತೆ. ಬಟ್ ಆದರೆ ಅಲ್ಪ ಸ್ವಲ್ಪ ಪ್ರಮಾಣದ ಮಗು ಇದ್ದರೆ ಅವರು ಆಲ್ಮೋಸ್ಟ್ ನಾರ್ಮಲ್ ಜೀವನ ಮಾಡ್ತಾರೆ. ಸೊ ಅದಕ್ಕೆ ಈ ಸೆರೆಬ್ರಲ್ ಪಾಲ್ಸಿ ಎಲ್ಲರಿಗೂ ಒಂದೇ ಲೆವೆಲ್ಗೆ ಎಫೆಕ್ಟ್ ಮಾಡಿರಲ್ಲ. ಅದಕ್ಕೆ ಮಕ್ಕಳು ತಗೊಂಡ್ರು ಫಸ್ಟ್ ಬಂದಾಗ ಅದನ್ನ ಒಂದು ವರ್ಷಕ್ಕೆಲ್ಲ ಅಬ್ಸರ್ವ್ ಮಾಡಿದ್ದು, ಪದೇ ಪದೇ ಡಾಕ್ಟರ್ ಹತ್ರ ಬರಬೇಕಾಗತ್ತೆ ಮಗುಗೆ ಎಷ್ಟು ಡ್ಯಾಮೇಜ್ ಇದೆ ಅಂತ. ಎಲ್ಲ ಬೇರೆ ಬೇರೆ ಪರೀಕ್ಷೆಗಳನ್ನ ಮಾಡಿಸ್ತಾರೆ, ಹೇಳಿದ್ನಲ್ಲ ರಕ್ತ ಪರೀಕ್ಷೆ ಆಗ್ಬೋದು, ಬ್ರೈನ್ ಸ್ಕ್ಯಾನ್ ಆಗ್ಬೋದು, ಮತ್ತು ಇಜಿ ಆಗ್ಬೋದು, ಈ ಥರದವೆಲ್ಲ ಪರೀಕ್ಷೆಗಳು ಏನು ಬೇಕೋ ಆ ಮಗುಗೆ ಅದನ್ನೆಲ್ಲ ಮಾಡಿ ಕಂಡಿಡಿದು, ಅದಕ್ಕೆ ಬುದ್ಧಿಮಾಂದ್ಯತೆ ಎಷ್ಟಿದೆ ಅಂತ ಕಂಡಿಡಿದು, ಐ ಕ್ಯೂ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ, ಮತ್ತು ಓಡಾಡೋದು ಮಾಡೋ ಶಕ್ತಿ ಅದೆಲ್ಲ ಎಷ್ಟಿದೆ ಅಂತ ಕಂಡಿಡಿದು, ಈ ಥರದ ಡಿಫ್ರೆಂಟ್ ಟೀಮು, ಮಲ್ಟಿ ಡಿಸಿಪ್ಲಿನರಿ ಟೀಮು, ಬೇರೆ ಬೇರೆ ಸ್ಪೆಷಲಿಸ್ಟ್ಗಳನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು, ಫಿಸಿಯೋಥೆರಪಿಗಳು, ಮತ್ತು ಸ್ಕೂಲ್ಗಳಿಗೆಲ್ಲ ಇನ್ಫಾರ್ಮ್ ಮಾಡಿದ್ದು, ದಿವ್ಯಾಂಗ ಮಗು ಇದು ಅಂಗವಿಕಲ ಮಗು ಅವ್ರಿಗೆ ಸ್ಪೆಷಲ್ ಸ್ಕೂಲ್ಗಳು ಇರ್ತವೆ ಅವು ಬೇಕಾಗ್ಬೋದು, ಮತ್ತು ಈ ಥರದ ಮಕ್ಕಳುಗಳನ್ನು ಸಾಕಿರ್ತಕ್ಕಂಥ ಪೇರೆಂಟ್ಸ್ ಎಲ್ಲ ಒಂದು ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪಲ್ಲಿ ಅವರು ಇವ್ರನ್ನೂ ಹೊಸ ಸದಸ್ಯರನ್ನ ಮಾಡ್ಕೊಂಡ್ರೆ ಅವ್ರು ಹಂಚ್ಕೋಬೋದು ಕಷ್ಟ ಸುಖನ. ಸೊ ಈ ಥರ ಎಲ್ಲ ಹೆಂಗೆ ನೋಡ್ಕೊಳೋದು ಅಂತ ಅವರು ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೋಬೋದು. ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀನಿ. ಸೊ ಈ ಥರದ ಮಗುವನ್ನು, ಸೆರೆಬ್ರಲ್ ಪಾಲ್ಸಿ ಮಗುವನ್ನು ಆರೈಕೆ ಮಾಡಿ ಲಾಲನೆ ಪಾಲನೆ ಮಾಡಿ ಬೆಳೆಸ್ಕೊಂತ ಹೋಗಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ಸ್ಗಳನ್ನು ಹಾಕಿ, ಪ್ರಶ್ನೆಗಳಿದ್ದರೆ ನನಗೆ ಕೇಳಿ. ಧನ್ಯವಾದಗಳು.